ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಭಾಗ 2 8ನೇ ತರಗತಿಯಲ್ಲಿ ಮೊದಲನೇ ಅಧ್ಯಾಯ ಘನಗಳು ಮತ್ತು ಘನಮೂಲಗಳ ಬಗ್ಗೆ ಮೊದಲನೇ ಪ್ರಶ್ನೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ಘನಗಳಲ್ಲ ಅಂತ. ಸೊ ನಾವು ಘನಗಳನ್ನು ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ನಮಗೆ ಮೂರು ಸಂಖ್ಯೆಯ ಗುಂಪುಗಳನ್ನಾಗಿ, ಯಾವ ರೀತಿ ನಾವು ವರ್ಗದಲ್ಲಿ ಎರಡೆರಡು ಸಂಖ್ಯೆ ಗುಂಪುಗಳನ್ನಾಗಿ ಮಾಡಿಕೊಂಡಿದ್ದೀವೋ ಅದೇ ರೀತಿಯಾಗಿ ಇಲ್ಲಿ ನಮಗೆ ಮೂರು ಸಂಖ್ಯೆಗಳ ಗುಂಪುಗಳನ್ನಾಗಿ ಮಾಡಿಕೊಂಡಾಗ ಅದು ಒಂದು ಪೂರ್ಣ ಘನ ಸಂಖ್ಯೆ ಅಂತ ಹೇಳಬಹುದು. ಇಲ್ಲದೇ ಇದ್ದಲ್ಲಿ ಅದು ಒಂದು ಪೂರ್ಣ ಘನ ಸಂಖ್ಯೆ ಅಲ್ಲ ಅನ್ನುವಂಥದ್ದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಮೊದಲನೇ ಸಂಖ್ಯೆ ಏನಿದೆ ನೋಡಿ, 216 ನಾನು ಅವಿಭಾಜ್ಯ ಅಪವರ್ತನದಿಂದ ಬಿಡಿಸ್ತೀನಿ. ನೋಡಿ, 2 1 2 2 8 16 ಎರಡು ಸಂಖ್ಯೆಗಳು ಒಟ್ಟಿಗೆ ತೆಗೆದುಕೊಳ್ಳುವುದರಿಂದ ನಾನೇನು ಮಾಡ್ತೀನಿ, ಸೊನ್ನೆಯನ್ನು ಇಟ್ಕೊಳ್ತಾ ಇದ್ದೀನಿ. 2 5 10 2 4 8 2 2 7 ನೋಡಿ, 3 9 3 3 ಸೊ 3 1 ಇಲ್ಲಿ ನೋಡಿ, ಇಲ್ಲಿ ಮೂರು ಸಂಖ್ಯೆಯ ಒಂದು ಗುಂಪು, ಇಲ್ಲಿ ಮೂರು ಸಂಖ್ಯೆಯ ಒಂದು ಗುಂಪನ್ನು ನಾನು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಏನಂತ ಹೇಳ್ತೇನೆ ರೀ, 216 ಇದು ಒಂದು ಪೂರ್ಣ ಘನ ಸಂಖ್ಯೆ, ಇದು ಪೂರ್ಣ ಘನ ಸಂಖ್ಯೆ. ಬಟ್ ನಮ್ಗೆ ಅವ್ರೇನು ಕೇಳ್ತಾ ಇದ್ದಾರೆ, ಯಾವುವು ಪೂರ್ಣ ಘನಗಳಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಪೂರ್ಣ ಘನ ಆಗಿದೆ, ಯಾವುವು ಇಲ್ಲ ಅನ್ನುವಂಥದ್ದು ನಾವು ಎರಡನೇದನ್ನು ನೋಡೋಣ. 128 ನೋಡಿ, 2 6 12 2 4 8 2 3 2 2 2 16 2 8 2 4 2 2 ಇಲ್ಲಿ ನೋಡಿ, 2 1 ಈ ಮೂರು ಸಂಖ್ಯೆಯ ಒಂದು ಗುಂಪು, ಈ ಮೂರು ಸಂಖ್ಯೆಯ ಒಂದು ಗುಂಪು. ಇಲ್ಲಿ ಕೊನೆಯದಾಗಿ ಒಂದು ಸಂಖ್ಯೆ ಉಳಿತಾ ಇದೆ. ಸೊ ಹಾಗಾಗಿ ಇದು ಕೊನೆಯದಾಗಿ ಒಂದು ಸಂಖ್ಯೆ ಉಳಿಯುತ್ತಿರೋದ್ರಿಂದ ಇದು ಒಂದು ಪೂರ್ಣ ಘನವಲ್ಲ. ಇಲ್ಲಿ ಏನಂತ ಬರಿತೀವಿ ನಾವು, 2 ಯಾವುದೇ ಗುಂಪಿಗೆ ಸೇರಿಲ್ಲ, ಹಾಗಾಗಿ ಇದು ಒಂದು ಪೂರ್ಣ ಘನವಲ್ಲ, ಅಂತ ನಾವು ಬರ್ಕೊಳ್ಬೇಕಾಗತ್ತೆ. ಹೌದಾ? ಎಲ್ಲಿ ಮೂರು ಸಂಖ್ಯೆಯ ಗುಂಪುಗಳನ್ನು ಮಾಡ್ತೀವಿ ಅದು ಮಾತ್ರ ನಮಗೆ ಘನ ಅಂತ ಹೇಳ್ಬೋದು, ಇದು ಒಂದು ಪೂರ್ಣ ಘನ ಅಲ್ಲ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ರೌಂಡ್ ಅಪ್ ಮಾಡಿಬಿಡ್ತೀನಿ, ಯಾಕೆಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಇದು ಒಂದು ಪೂರ್ಣ ಘನ ಅಲ್ಲ ಅಂತ. ಇನ್ನು ಮೂರನೇ ಪ್ರಶ್ನೆ ಏನಿದೆ ನೋಡಿ, 1000 ಇದೆ, 1000ಕ್ಕೆ ಈ ರೀತಿ ಮಾಡಿದಾಗ 2 5 0 0 2 2 2 5 2 1 2 2 2 5 ಇನ್ನು ಬರುವಂಥದ್ದು 5 25 5 5 5 1 ಇಲ್ಲಿ ನೋಡಿ, ಇಲ್ಲಿ ಮೂರು ಸಂಖ್ಯೆ ಒಂದು ಗುಂಪು, ಇಲ್ಲಿ ಮೂರು ಸಂಖ್ಯೆಯ ಒಂದು ಗುಂಪು, ಇಲ್ಲಿ ಯಾವುದೇ ತರನಾದಂಥ ಸಂಖ್ಯೆಗಳು ಎಕ್ಸ್ಟ್ರಾ ಸಂಖ್ಯೆಗಳು ಇಲ್ಲ. ಹಾಗಾಗಿ ಇದು ಒಂದು ಪೂರ್ಣ ಘನ ಸಂಖ್ಯೆ. ಬಟ್ ನಮಗೆ ಇದನ್ನು ನಾವು ಅವಶ್ಯಕತೆ ಬಿಡಿಸುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಪೂರ್ಣ ಘನ. ನಮಗೆ ಯಾವುವು ಇಲ್ಲ ಅಂತ ಕೇಳಿದ್ದಾನೆ, ಇದು ಪೂರ್ಣ ಘನ. ಇನ್ನು ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ, 100 ಅಂತ ಇದೆ, 100 ಈ ರೀತಿಯಾಗಿ ಬಿಡಿಸಿದಾಗ 2 50 2 25 5 5 5 1 ಇಲ್ಲಿ ನೋಡಿ, ಇಲ್ಲಿ ಮೂರು ಸಂಖ್ಯೆಯ ಗುಂಪುಗಳು ಆಗ್ತಾ ಇಲ್ಲ, ಎರಡೆರಡು ಸಂಖ್ಯೆಯ ಗುಂಪುಗಳು ಆಗ್ತಾ ಇವೆ. ಹಾಗಾಗಿ ಇಲ್ಲಿ 2 5 ಕೇವಲ 2 ಗುಂಪುಗಳಿವೆ, 2 ಗುಂಪುಗಳಿದ್ದು ಇದು ಪೂರ್ಣ ಘನವಲ್ಲ ಅಂತ ನಾವು ಹೇಳ್ತೀವಿ, ಇದು ಪೂರ್ಣ ಘನವಲ್ಲ. ಸೊ ಹಾಗಾಗಿ 100 ಒಂದು ಪೂರ್ಣ ಘನ ಸಂಖ್ಯೆ ಅಲ್ಲ. ಇನ್ನು ಕೊನೆಯ ಪ್ರಶ್ನೆಯನ್ನು ನೋಡೋಣ. ಇನ್ನು ಕೊನೆಯ ಪ್ರಶ್ನೆ ಏನಿದೆ ನೋಡಿ, 46656 ಇದಕ್ಕೆ ಒಂದು ಅವಿಭಾಜ್ಯ ಅಪವರ್ತನ ಬಿಡಿಸ್ಕೊಂಡಾಗ 2 7 2 3 2 3 2 7 2 8 2 1 2 1 2 6 2 6 2 4 ನಿಮಗೆ ಈ ರೀತಿ ಒಂದು ವೇಳೆ ಭಾಗ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಈ ಕಡೆ ಭಾಗಕಾರ ಮಾಡಿಕೊಂಡು ಉತ್ತರ ಬಂದಂಥದ್ದು ಇದರ ಕೆಳಗಡೆ ಇಟ್ಕೊಳ್ಬಹುದು. 2 5 10 2 8 16 2 3 2 2
ಎರಡು ಎರಡಲೆ ಎರಡು ಒಂಬತ್ತಲೆ ಎರಡು ಒಂದಲೆ ಎರಡು ಆರಲೆ ಎರಡು ಒಂದಲೆ ಎರಡು ನಾಲ್ಕಲೆ ಎರಡು ಐದಲೆ ಎರಡು ಎಂಟಲೆ ಎರಡು ಏಳು ಎರಡು ಎರಡಲೆ ಎರಡು ಒಂಬತ್ತಲೆ ಮೂರು ಎರಡಲೆ ಮೂರು ನಾಲ್ಕಲೆ ಮೂರು ಮೂರಲೆ ಮೂರು ಎಂಟಲೆ ಮೂರು ಒಂದಲೆ ಮೂರು ಎರಡಲೆ ಮೂರು ಏಳಲೆ ಮೂರು ಒಂಬತ್ತಲೆ ಮೂರು ಮೂರಲೆ ಮೂರು ಒಂದಲೆ ಬರ್ತಾ ಇದೆ ನೋಡಿ. ಎರಡೆರಡು ಮೂರು ಮೂರು ಸಂಖ್ಯೆ ಗುಂಪು ಮಾಡೋಣ. ಇದು ಒಂದು ಮೂರು ಸಂಖ್ಯೆ ಗುಂಪು, ಇದು ಒಂದು ಮೂರು ಸಂಖ್ಯೆ ಒಂದು ಗುಂಪು, ಇದು ಒಂದು ಮೂರು ಸಂಖ್ಯೆ ಒಂದು ಗುಂಪು, ಇದು ಕೂಡ ಒಂದು ಮೂರು ಸಂಖ್ಯೆ ಗುಂಪು, ಇದು ಕೂಡ ಒಂದು ಮೂರು ಸಂಖ್ಯೆಯ ಗುಂಪು ಆಗಿದೆ. ಸೊ ಹಾಗಾಗಿ ಇಲ್ಲಿ ಬರುವ ಎಲ್ಲ ಅಪವರ್ತನಗಳು ಎಲ್ಲ ಅಪವರ್ತನಗಳು ಮೂರರ ಗುಂಪುಗಳು ಹೊಂದಿವೆ. ಇದು ಒಂದು ಪೂರ್ಣ ಘನ ಸಂಖ್ಯೆ, ಇದು ಒಂದು ಪೂರ್ಣ ಘನ ಸಂಖ್ಯೆ ಅಂತ ಹೇಳಬಹುದು. ಸೊ ಇಲ್ಲಿ ಏನಾಗಿದೆ ಅಂದರೆ ಕೇವಲ ಪ್ರಶ್ನೆ ಎರಡು ಮತ್ತು ನಾಲ್ಕು ಪೂರ್ಣ ಘನಗಳಲ್ಲ, ಉಳಿದ ಎಲ್ಲ ಸಂಖ್ಯೆಗಳು ಪೂರ್ಣ ಘನಗಳಾಗಿವೆ ಅಂತ ಹೇಳಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.